ಗೃಹಲಕ್ಷ್ಮಿಯ ಹಣ ಪಡಿತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದೀಗ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ಖಾತೆಗಳಿಗೆ ಇದೀಗ 11 ಮತ್ತು 12 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇವತ್ತು ಜಮೆ ಆಗಿದೆ. ಸೊ ಇದು ಯಾರಿಗೆ ಬಂದಿದೆ, ಯಾವಾಗ ಬಂದಿದೆ, ಯಾವ ಜಿಲ್ಲೆಯವರಿಗೆ ಬಂದಿದೆ ಅನ್ನೋದನ್ನು ತಿಳಿಸಿಕೊಡೋದ್ರ ಜೊತೆಗೆ ಸೊ ಇದು ಇವತ್ತು ಮತ್ತೆ ನಾಳೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ. ವೀಕ್ಷಕರೇ, ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಇದರ ಜೊತೆಗೆ ನಾನು ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬೇಗ ಬರಬೇಕು ಅಂತಂದರೆ, ಸೊ ಇವತ್ತು ಮತ್ತೆ ನಾಳೆಗೆ ನಿಮಗೆ ಈ ಹಣ ಬರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ. ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ಕೂಡ ವಾಚ್ ಮಾಡಲೇಬೇಕಾಗಿರುತ್ತೆ. ಸೊ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನಾನು ನಿಮಗೆ ಯಾವುದೇ ರೀತಿ ವೀಕ್ಷಣೆ ಬರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ, ಸೊ ನಿಮಗೆ ಹೆಲ್ಪ್ ಆಗಬೇಕು ಅಂತಂದರೆ, ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ಮತ್ತು ನಿಮ್ಮ ಸ್ನೇಹಿತರು, ಮತ್ತು ನಿಮ್ಮ ರಿಲೇಟಿವ್ಸ್ ಯಾರ್ಯಾರು ಗೊತ್ತಿರ್ತಾರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವ್ರನ್ನ ಕೇಳಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ದೀನ ಅಥವಾ ಇಲ್ಲವ ಅಂತ. ಸೊ 12 ಕಂತಿನ ಹಣನ ಕೂಡ ಕೇಳಬಹುದಾಗಿರುತ್ತೆ. ಹಾಗಾದರೆ ಈ ಇದು ಯಾವ ಕಂತಿನ ಹಣ ಅಂತ ನಾನು ನಿಮಗೆ ತಿಳಿಸಿಕೊಡೋದ್ರ ಜೊತೆಗೆ ಇವೆಲ್ಲ ಅಪ್ಡೇಟನ್ನು ನಾನು ನಿಮಗೆ ಇದು ಒಂದೇ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಈ ವಿಡಿಯೋ ತುಂಬ ಅಂದರೆ ತುಂಬಾ ಚಿಕ್ಕದಾಗಿರುತ್ತೆ. ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಪುರುಷರು, ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ವೀಕ್ಷಕರು, ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕನೇ ವಾಚ್ ಮಾಡಿ ಮತ್ತು ಇದರಿಂದ ನಿಮಗೆ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ. ಸೊ ನೀವು ಯಾವುದೇ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡೋದಿಲ್ಲ. ಸೊ ಫೇಕ್ ನ್ಯೂಸು, ಬೇಡದ ವೀಡಿಯೋಸ್ಗಳು ಅಂತ ಇಂತಹ ವೀಡಿಯೋಸ್ಗಳನ್ನು ನಾವು ಯಾವತ್ತೂ ಕೂಡ ನಿಮಗೆ ಕೊಡೋದಿಲ್ಲ. ಸೊ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ, ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ನಾವು ಕೂಡ ಸಾಕಷ್ಟು ಶ್ರಮ ಪಟ್ಟಿರ್ತೇನೆ. ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕ್ ಅನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹೌದು ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಲೈಕ್ ಮಾಡಿ, ಪ್ರತಿಯೊಬ್ಬ ಪುರುಷರು ಕೂಡ ಲೈಕ್ ಮಾಡಿ. ಸೊ ನನ್ನ ಶ್ರಮಕ್ಕೆ ನಿಮ್ಮ ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್. ನಾನು ಈ ವಿಡಿಯೋಗೆ ನಿಮ್ಮಿಂದ 5000 ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ. ಸೊ ಅಷ್ಟಾಗೋದಿಲ್ಲ, ಅಟ್ಲೀಸ್ಟ್ 4000 ಲೈಕ್ಸ್ ಆದರೂ ಮಾಡಿ. ಓಕೆ ಬನ್ನಿ, ಇವಾಗ ವಿಷಯಕ್ಕೆ ಬರ್ತೇನೆ. ಇವಾಗ ನಿಮಗೆ ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು. ಸೊ ಈಗಾಗಲೇ ನಿಮಗೆ ಯಾವ ಕಂತಿನ ಹಣ ಕೊನೆಯದಾಗಿ ಬಂದಿದೆ? ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ನಿಮಗೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ 8ನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ, ಮತ್ತೆ ಯಾವ ಕಂತಿನ ಹಣ ಬಂದಿಲ್ಲ. ಮತ್ತೆ ಕೆಲವೊಂದಿಷ್ಟು ಮಹಿಳೆಯರಿಗೆ 10ನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ, ಮತ್ತೆ ಉಳಿದಿರುವಂತಹ ಯಾವ ಕಂತಿನ ಹಣ ಕೂಡ ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಇಂಥವ್ರು ಏನು ಮಾಡ್ತೀರಾ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ನಿಮಗೆ ಯಾವ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ನಾನು ಇದಕ್ಕೆ ತುಂಬ ರಿಸರ್ಚ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿದ್ದೇನೆ. ಸೊ ಆ ವೀಡಿಯೋನ ಆದಷ್ಟು ಬೇಗ ನಿಮ್ಮ ಜಾಸ್ತಿ ಕಾಮೆಂಟ್ಸ್ ಬಂದರೆ ನಾನು ಖಂಡಿತ ಅದನ್ನ ಅಪ್ಲೋಡ್ ಮಾಡ್ತಾನೆ, ಇಲ್ಲಾಂದರೆ ಅಪ್ಲೋಡ್ ಮಾಡೋದಿಲ್ಲ. ಸೊ ಇವಾಗ ವಿಷಯಕ್ಕೆ ಬರೋಣ. ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ 2000 ರೂಪಾಯಿ ಹಣ ಇವತ್ತು 11 ಗಂಟೆ ಸುಮಾರಿಗೆ ಕ್ರೆಡಿಟ್ ಆಗಿದೆ. ಸೊ ನೀವೆಲ್ಲರೂ ಕೂಡ ನೋಡ್ಬೋದು, ಇದರ ಪ್ರೂಫನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತಾನೆ. ಸೊ ಸ್ಟಾರ್ಟಿಂಗ್ ತಮ್ಮಲ್ಲೂ ಕೂಡ ಹಾಕಿದ್ದೇನೆ. ಸೊ ಇವತ್ತು 11 ಗಂಟೆ ಸುಮಾರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಅಂತ ನೋಡೋದಾದರೆ 11ನೇ ಕಂತಿನ ಹಣ ಇದು ಬಂದಿರೋದು. ಸೊ ಯಾವ ಜಿಲ್ಲೆಯವರಿಗೆ ಇದು ಬಂದಿದೆ ಅಂತ ನೋಡೋದಾದರೆ ಇದು ಬೆಳಗಾವಿ ಜಿಲ್ಲೆಯವರಿಗೆ ಈ 11ನೇ ಕಂತಿನ ಹಣ ಬಂದಿದೆ. ಸೊ ಇದು ಬಂದುಬಿಟ್ಟು KVGB ಅಂತಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನವರಿಗೆ ಬಂದಿದೆ. ಸೊ ಈ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳು ನೀವೇನಾದರೂ ಆಗಿದ್ದರೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದ್ದೇನೆ ಅಂತ ಕೇಳಬಹುದು. ನೀವು ಅನ್ಕೋಬಹುದು ನಮಗೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಅಂತ. ಸೊ ಇವತ್ತು ಕೂಡ ಬರಲಿದೆ, ಈ ಜಿಲ್ಲೆಗಳ ಲಿಸ್ಟನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ. ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಈ ಜಿಲ್ಲೆಗಳ ಲಿಸ್ಟನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾಕಂತಂದರೆ ಅಂತಹ ಒಂದು ಜಿಲ್ಲೆಗಳು ಕೂಡ ಇದರಲ್ಲಿ ಆ್ಯಡ್ ಆಗಿದ್ದಾವೆ. ಸೊ ಏನು ಅಂತ ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಸೊ ಇನ್ನೊಂದು ಏನು ಮಾಹಿತಿ ಅಂತಂದರೆ 12ನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ 1ರಿಂದ 10ನೇ ಕಂತಿನ ಹಣ ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಮಹಿಳೆಯರು 11ನೇ ಕಂತಿನ ಹಣನ ಕೂಡ ಪಡ್ಕೊಂಡಿದ್ದಾರೆ. ಇವಾಗ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇಂಥವರಿಗೆ ಏನು ಅಪ್ಡೇಟ್ ಬಂದಿದೆ ಅಂತಂದರೆ ಮಾಹಿತಿ ಪ್ರಕಾರ 11ನೇ ಕಂತಿನ ಹಣ ಬಂದ ಪೂರ್ಣವೇ 12ನೇ ಕಂತಿನ ಹಣ ಬರುತ್ತಂತೆ. ಸೊ ದಯವಿಟ್ಟು ವೇಟ್ ಮಾಡಲೇಬೇಕು. ಇಲ್ಲಿ 12ನೇ ಕಂತಿನ ಹಣ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಲ್ಲ, ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನಿಮಗೆ ಇನ್ನೇನು ಕೆಲವೇ ದಿನದ ಒಳಗಾಗಿ ಈ 12ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರನೇ ಇದು ಜಮೆ ಆಗುತ್ತೆ. ಸೊ ಇದಾಗಲೇ ಇವಾಗ ಜಸ್ಟ್ 11ನೇ ಕಂತಿನ ಹಣ ಜಮೆ ಆಗ್ತಾ ಇರುವಂಥದ್ದು. ಸೊ ಇದು ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗ್ತಾ ಇದೆ ಅಂತ ನೋಡ್ತಾ ಹೋದರೆ ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಗೆ ಇವತ್ತು ಬಂದಿದೆ. ಹಾಗಾಗಿ ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು ಕೂಡ ಈ 3 ದಿನದ ಒಳಗಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಇವತ್ತು ನಾಳೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ನಾಡಿದ್ದು ನೋಡೋಣ, ನಾಡಿದ್ದೇನಾದರೂ ಒಂದು ಲಿಸ್ಟ್ ಬಂತಂತಂದರೆ ನಾನು ಮತ್ತೊಂದು ವೀಡಿಯೋ ಮಾಡ್ತಾನೆ. ಸೊ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡೋದಾದರೆ ಇವತ್ತು ಮತ್ತು ನಾಳೆ ಇದು ಇವತ್ತು ಬೆಳಗಾವಿ, ಬೆಂಗಳೂರು, ರಾಮನಗರ, ಮೈಸೂರು, ಕೋಲಾರ, ಗದಗ್, ಹಾವೇರಿ, ಹಾಸನ, ಧಾರವಾಡ, ದಾವಣಗೆರೆ ಮತ್ತು ಬಾಗಲಕೋಟೆ, ವಿಜಯಪುರ, ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಸೊ ಜಿಲ್ಲೆಗಳ ಲಿಸ್ಟ್